ಸೋನು ಹಿರಿಕ್ ರಾಣಿನ ಗುರುಜಿಗೆ ಅಷ್ಟೊಂದು ಮೀಟರ್ ಆಫ್ ಗಾಬರಿ ಆಗೋಯ್ತು ಗುರುಜಿಗೆ. ಅಲ್ಲಿದ್ದವ್ರಿಗೆಲ್ಲ ಇನ್ನೇನೇನ್ ಗಾಬರಿ ಆಗೋಯ್ತೋ ಗೊತ್ತಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ 27ನೇ ತಾರೀಕು 12:00 ಸಮಯದ ಆಸ್ಪಾಸ್ ನಲ್ಲಿ ಏನಾಗಿತ್ತು? ಸೋನು ಶ್ರೀನಿವಾಸ್ ಗೌಡ ನೋಡಿ ಗುರುಜಿ ಬಾತ್ರೂಮ್ ಅಲ್ಲಿ ಬಿದ್ರ, ಅಂತದ್ದೇನ್ ಮಾಡಲು ಸೋನು? ಎಸ್ ಗೈಸ್, ಅದೆಲ್ಲ ಡೀಟೇಲ್ಸ್ ಫುಲ್ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ರಾಘವ ರಾಜಗುರು ಮಾತಾಡ್ತಾ ಇರೋದು. ಸೋನು ಶ್ರೀನಿವಾಸ್ ಗೌಡ ದೆವ್ವದ ಮೇಕಪ್ ಹಾಕೊಂಡು ಆಯ್ತಾ ಇರ್ತಾಳೆ ಗುರುಜಿಗೆ ಎದುರಿಸ್ಬೇಕು ಅಂತ. ಗುರುಜಿ ರೆಸ್ಟ್ ರೂಮ್ ಇನ್ನೇನ್ ಹೋಗ್ಬೇಕು, ಆ ಟೈಮ್ ಅಲ್ಲಿ ಏನ್ ಮಾಡ್ತಾರೆ, ರಾಕೇಶ್ ಹೇಳ್ತಾರೆ ಗುರುಜಿ ನಿಮ್ಗೆ ಸೋನು ಶ್ರೀನಿವಾಸ್ ಕೂಡ ಎದುರಿಸ್ತಾರೆ, ಎದುರ್ಕೊಂಡಿದ್ದೀರಾ ಅನ್ನೋ ತರ ನಾಟಕ ಮಾಡಿ ಅಂತ. ಅಲ್ಲಿ ಏನೋ ಅವ್ರದ್ದು ಪ್ಲಾನ್ ಇತ್ತು. ಸೋನು ಶ್ರೀನಿವಾಸ್ ಕೂಡ ಫುಲ್ ಮೇಕಪ್ ಎಲ್ಲ ಫುಲ್ ಹಾಕೊಂಡು ಇಷ್ಟು ದಪ್ಪ ದಪ್ಪ ಕುಂಕುಮ ಎಲ್ಲ ಹಿಡ್ಕೊಂಡು ಅವಳು ಅಕ್ಷತ ಆಡಿದ್ದು ಗುರುಜಿ ಬಾತ್ರೂಮ್ ಅಲ್ಲಿ ಏನೇನ್ ಕೆಲಸ ಮುಗಿಸ್ಬೇಕು ಎಲ್ಲ ಕೆಲಸ ಮುಗಿಸ್ಕೊಂತ ಇರ್ತಾರೆ. ಮುಗಿಸ್ಕೊಂಡು ಇನ್ನೇನು ಬಾಗಿಲು ತಟ್ಟಲ್ಲಿ ಜಲ್ 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 ಅಂತ ಸೌಂಡ್ ಎಲ್ಲ ಮಾಡ್ತಾರೆ, ರಿಯಲ್ ದೆವ್ವ ತರ. ಬಾಗಿಲು ತಟ್ಟರೆ ಬಾಗಿಲು ತೆಗೆದು ಹೇಳ್ತಿದ್ಗೆ ಇದ್ದಕ್ಕಿದ್ದಂಗೆ ಕೂಗ್ಬಿಟ್ಟು ಬಿದ್ದೇ ಹೋಯ್ತಾರೆ. ಆದ್ರೆ ಗುರುಜಿ ಬಾತ್ರೂಮ್ ಅಲ್ಲಿ ಬಿದ್ದಿರೋದ್ರಿಂದ ಕ್ಯಾಮ್ರಾ ಬಾತ್ರೂಮ್ ಅಲ್ಲಿ ಇರೋದಿಲ್ಲ, ಅದಕ್ಕಾಗಿ ಬಾತ್ರೂಮ್ ಅಲ್ಲಿ ಏನಾಯ್ತು ಅನ್ನೋದನ್ನ ಎಕ್ಸಾಕ್ಟ್ ಆಗಿ ಹೇಳಕ್ ಆಗಲ್ಲ. ವೆದರ್ ಅವರು ನಾಟಕ ಮಾಡಿರಬಹುದು, ಬಿಗ್ ಬಾಸ್ ಕೊಟ್ಟಿರ್ತಕ್ಕಂತ ಸ್ಪೆಷಲ್ ಟಾಸ್ಕ್ ಇರಬಹುದು ಅಂತ ಅನ್ಸುತ್ತೆ. ಗುರುಜಿಗೆ ಅಷ್ಟೊಂದು ಮೀಟರ್ ಆಫ್ ಒಂದ್ ಚೂರೋ ಮೀಟರ್ ಇಲ್ವಾ? ಯಾರಿಗೆ ಆಗಿ ಒಬ್ಬ ಮನುಷ್ಯನ್ಗೆ ದೆವ್ವ ಒಂದ್ ಸ್ವಲ್ಪ ಮೀಟರ್ ಆಫ್ ಇದ್ದೇ ಇರುತ್ತೆ ಇಲ್ಲ ಅಂತ ಹೇಳ್ತಲ್ಲ ಗುರು. ಅವ್ನ್ ರಾಕೇಶ್ ಬಂದ್ಬಿಟ್ಟು ಹೇಳ್ಬಿಟ್ಟು ಹೋಗಿದ್ದಾನೆ ಸೋನು ಗೌಡ ಬರ್ತಾಳೆ ಎದುರ್ಸಕ್ಕೆ, ಎದುರ್ಕೊಂಡಿದ್ದೀರ ನಾಟಕ ಮಾಡಿ ಅಂತ. ಅಯ್ಯಪ್ಪ ನಾಟಕ ಮಾಡೋ ಅಂತಂದ್ರೆ ರಿಯಲ್ ಆಗಿ ಎದುರ್ಕೊಂಡೇ ಬಿಟ್ಟವನೇ, ಅಥವಾ ಇದೇನಾದ್ರೂ ಬಿಗ್ ಬಾಸ್ ಅವರು ಕೊಟ್ಟಿರ್ತಕ್ಕಂತ ಒಂದು ಪ್ಲಾನ್? ಅದು ಸೈಲೆಂಟ್ ಆಗಿ ಬಿದ್ದು ಒದ್ದಾಡ್ತಿರ್ಬೇಕಂದ್ರೆ ರೂಪೇಶ್ ರಾಕೇಶ್ ಇಬ್ರು ಸೇರ್ಕೊಂಡು ಅವ್ರು ಎತ್ತೋ ಪ್ರಯತ್ನ ಮಾಡ್ತಾರೆ. ಅಂದ್ರು ಎದಳಿ ಬಾಸ್ ಸಖತ್ತಾಗೆ ನೀವು ನಾಟಕ ಮಾಡಿದ್ರಿ ಅವಾರ್ಡ್ ಕೊಡ್ಬೇಕು ನಿಮ್ಗೆ ಅನ್ನೋ ತರದಲ್ಲಿ ರೇಗಿಸ್ತಾರೆ. ಅಂದ್ರೂ ಕೂಡ ಆಯಪ್ಪ ಎದ್ದೇಳ್ತಾರಲ್ಲ, ನಿಜವಾಗ್ಲೂ ಇಂಪ್ಯಾಕ್ಟ್ ಆಗ್ಬಿಟ್ಟಿದೆ. ಈ ಟೈಮಲ್ಲಿ ಸೋನು ಶ್ರೀನಿವಾಸ್ ಗೌಡ ಮತ್ತೆ ಜಯಶ್ರೀ ಕಿತ್ತಾಡ್ತಾ ಇದಾರೆ, ಹಿಂಗ್ ಸುಮ್ನೆ ಇರಲಿ ನೀನ್ ಸುಮ್ನೆ ಇರಲಿ ನೀನ್ ಯಾಕೆ ಹಿಂಗ್ ಮಾಡಿದೆ ನೀನ್ ಯಾಕೆ ಹಿಂಗ್ ಮಾಡಿದೆ ಅಂತ ಅಲ್ಲಿ ಕಿತ್ತಾಡ್ತಾ ಇದಾರೆ. ಅಕ್ಷತಾ ಆಗ್ತಾ ಇದ್ದಾಳೆ ಅಳ್ತಾ ಇದ್ದಾಳೆ. ರಾಕೇಶ್ ಹೇಳಿರ್ತಾನೆ ಪ್ರ್ಯಾಂಕ್ ಮಾಡ್ತಾರೆ ನಿಮ್ಗೆ ಅಂತ ಹೇಳಿದ್ರು ಕೂಡ ಮೀಟರ್ ಆಫ್ ಆಗೋಯ್ತು ಪಾಪ ಗುರುಜಿಗೆ, ಗಾಬರಿ ಆಗೋಯ್ತು ಗುರುಜಿಗೆ. ಅಲ್ಲಿದ್ದವ್ರಿಗೆಲ್ಲ ಇನ್ನೇನೇನ್ ಗಾಬರಿ ಆಗೋಯ್ತೋ ಗೊತ್ತಿಲ್ಲ. ಸೋನು ಶ್ರೀನಿವಾಸ್ ಗೌಡ ಮಖ ನೋಡಿ, ಆ ಒಂದು ಮೇಕಪ್ ಅಲ್ಲಿ ಸೋನು ಶ್ರೀನಿವಾಸ್ ಗೌಡ ನೋಡಿ ಯಾಕ ಬಿದ್ದೆ ಹೋಗ್ಬಿಟ್ಟನೆ. ಒಂದ್ಸಲ ಲಾಟ್ ಲಾಟ್ ಅಂದಿರುತ್ತೆ ಅವ್ರಿಗೆ. ದೆವ್ವ ಅಂದ್ರೆ ಗುರುಜಿಗೆ ಪಾಪ ಭಯ, ಸದ್ಯ ಜಿರ್ಲೆ ಅಂದ್ರೆ ಭಯ ಇಲ್ವಲ್ಲ. ಗುರುಜಿ ಬಿದ್ದಲ್ಲಿ ಒದ್ಲಾಡ್ತಾ ಇದ್ರೆ ಸೂಪರ್ ಆಕ್ಟಿಂಗ್ ಬಾಸ್ ಸೂಪರ್ ಆಕ್ಟಿಂಗ್ ಬಾಸ್ ಅಂತ ಹೇಳಿ ಕನ್ವಿನ್ಸ್ ಮಾಡಿ ಎಲ್ರು ಸಮಜಾಯಿಸ್ಬೇಕಲ್ಲ ಅನ್ನೋ ತರದಲ್ಲಿ ಮಾಡ್ತೀರಿ. ಯಪ್ಪ ನಿಜವಾಗ್ಲೂ ಶಾಕ್ ಆಗ್ಬಿಟ್ಟಿದೆ, ಶಾಕ್ ಅಲ್ಲಿ ಇದಾರೆ ಅವರು, ಗೊತ್ತೇ ಆಗ್ತಾ ಇಲ್ಲ ಎಲ್ರಿಗೂ ಮೀಟರ್ ಆಫ್ ಏನಾಯ್ತು 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 ಗೊತ್ತೇ ಇಲ್ಲ. ಎಲ್ರು ಲಬ 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 ಬಡ್ಕೊಳಂಗ್ ಆಗೋಬಿಟ್ಟಿದೆ. ಅಲ್ಲಿ ಎಡ್ ಮೇಡಮ್ ತರ ಚೈತ್ರ ಅಲ್ಲಿ ಕೆರೆ ಬಂದ್ರು. ಎಡ್ ಮೇಡಮ್ ಬಂದ್ರೆ ಏನಂತಾರೆ ಏಯ್ ಅನ್ನಲ್ವಾ, ಯಾವಾಗ್ಲೂ ಅಷ್ಟೇ ಅದೊಂದು ಡೈಲಾಗ್ ಮಾತ್ರ ಚೆನ್ನಾಗಿ ಹೇಳ್ತಾರೆ ಏಯ್. ಸೋನು ಹಿರಿಕ್ ರಾಣಿನ ನಿಮ್ಗೆ ಅನ್ಸುತ್ತೆ? ಅದಾದ್ಮೇಲೆ ಇಲ್ಲಿಂದ ನಿಧಾನಕ್ಕೆ ಪಾಪ ಗುರುಜಿನ ಕರ್ಕೊಂಡು ಸಮಾಧಾನ ಮಾಡಿಸಿ ಅವ್ರಿಗೆ ವಾಪಸ್ ಕರ್ಕೊಂಡು ಹೋಗ್ತಾರೆ ಅವರ ಒಂದು ಮಲ್ಕೊಳ್ಳೋ ಸ್ಥಳಕ್ಕೆ. ಅಲ್ಲಿ ಹೋಗಿ ಮಲಗಿಸ್ತಾರೆ. ಏನ್ ಗುರುಜಿ ನಾವು ನಿಮ್ಗೆ ಚಮಕ್ ಕೊಡಕ್ ಬಂದ್ವಿ, ನೀವೇ ನಮಗೆ ಚಮಕ್ ಕೊಟ್ಬಿಟ್ರಿ, ನಿಜ ಹೇಳಿ, ನೀವು ನಾವು ನಿಮ್ಗೆ ಆಕ್ಚುಲಿ ಪ್ರ್ಯಾಂಕ್ ಮಾಡ್ಬೇಕು ಅನ್ಕೊಂಡು ನೀವೇ ನಮ್ಗೆ ಪ್ರ್ಯಾಂಕ್ ಮಾಡ್ಬಿಟ್ಟಿದ್ದೀರಾ, ಸತ್ಯ ಹೇಳಿ ಅಂತ ಹೇಳಿದ್ರು. ಗುರುಜಿ ನಿಜವಾಗ್ಲೂ ಮೀಟರ್ ಆಫ್ ಆಗ್ಬಿಟ್ಟಿದೆ. ಆಮೇಲೆ ಪಾಪ ಹಳೆ ಕಥೆಗಳೆಲ್ಲ ಹೇಳ್ತಾರೆ, ನನ್ಗೆ ದೆವ್ವ ಅಂದ್ರೆ ಹಂಗೆ, ನನ್ಗೆ ಈ ಭಯ, ನನ್ಗೆ ಆ ಭಯ, ನನ್ಗೆ ಅದಂಗೆ, ನನ್ಗೆ ಇದು ಹಿಂಗೆ ಅಂತ ಏನೇನೋ ಹೇಳ್ಬಿಟ್ರು. ನಾನು ಹೌದಾ 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 ಅನ್ಕೊಂಡು ನೋಡ್ತಾನೆ ಇದ್ದೆ. ಆಮೇಲೆ ಎಲ್ಲರೂ ವಾಪಸ್ ಅವ್ರವ್ರ ಜಾಗಕ್ಕೆ ಸೆಟ್ಲ್ ಆಗ್ತಾ ಇದ್ದಂಗೆನೆ ನಂದಿನಿ ಮತ್ತೆ ಜಸ್ವಂತ್ ಇಬ್ರು ಗೊತ್ತಲ್ಲ ಅವರಿಬ್ರು ಒಂದು ಲವ್ ಸ್ಟೋರಿ, ತಪ್ಕೊಂಡು ಅಳ್ತಾ ಇದ್ದು. ಯಾಕೆ ಅಳ್ತಾ ಇದ್ದಾಳೆ ಅಂತ ಕೇಳಿದಾಗ ಇದೇ ತರ ನಂದಿನಿ ಅವ್ರ ಡ್ಯಾಡಿನೂ ಕೂಡ ಬಾತ್ರೂಮ್ ಅಲ್ಲಿ ಒಂದ್ಸಲ ಬಿದ್ಬಿಟ್ಟು ತುಂಬಾ ಕಷ್ಟಪಟ್ಟಿಲ್ಲಂತೆ ಅವ್ರನ್ನ ಎತ್ತೋದಿಕ್ಕೆ. ಸೊ ಅದೊಂದು ಸ್ವಲ್ಪ ಫೀಲಿಂಗ್ ನ ಶೇರ್ ಮಾಡ್ಕೊಂತ ಇದ್ಲು. ಅದಕ್ಕೆ ಸ್ವಲ್ಪ ಸಿಕ್ಕಾಪಟ್ಟೆ ಕಣ್ಣಲ್ಲಿ ನೀರ್ ಬರ್ತಾ ಇತ್ತು. ಇನ್ನೊಂದ್ ಕಡೆ ರಾಕೇಶು ಕೂಡ ಅಕ್ಷತಾಗೆ ಸಮಾಧಾನ ಮಾಡ್ತಾ ಇದ್ದಾಳೆ, ಬಟ್ ಅಕ್ಷತ ಅಳ್ತಾ ಇದ್ದಾಳೆ, ನಗ್ತಾ ಇದ್ದಾಳೆ, ಎರಡೂ ಮಾಡ್ತಾ ಇದ್ದಾಳೆ, ಉಚ್ಚೇಕಕ್ಕ ಎರಡೂ ಮಾಡ್ದಂಗೆ. ಎಲ್ಲದಕ್ಕಿಂತ ಇನ್ನೊಂದ್ ವಿಷಯ ಏನಂತಂದ್ರೆ, ಉದಯ್ ಸೂರ್ಯ ಸೈಲೆಂಟ್ ಆಗಿ ಬಂದ, ಮ್ಯಾಟರ್ ತಿಳ್ಕೊಂಡ, ಅಕ್ಷತ ಅಳ್ತಾರದ್ ನೋಡ್ದ, ಬಿಟ್ಟ ಕೈ ಆಗ್ತಾ 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 ಕೈ ಮಾತ್ರ ಆಗ್ತಾ ಏನಾರ ಮಾಡ್ಕೊಳ್ಳಿಗ್ರು ಅವ್ರವ್ರ ಹಣೆ ಬರ. ಯಶವಂತ್ ಬೋಪಣ್ಣ ಚೈತ್ರ ಹಳ್ಳಿಕೆರೆ ಹತ್ರ ಬಂದ್ಬಿಟ್ಟು ಏನ್ ಕೇಳ್ತಾರೆ, ನೀವೆಲ್ಲ ನನಗೆ ಸೇರ್ಕೊಂಡು ಪ್ರ್ಯಾಂಕ್ ಮಾಡ್ತಿದ್ದೀವ್ರಾ, ನನ್ಗೆ ಹಂಗೆ ಅನ್ನಿಸ್ತಾ ಇದ್ದಾ. ದೊಡ್ಡದಂದ್ರೆ ದೊಡ್ಡ ಇಶ್ಯೂ ಆಗ್ಬಿಟ್ಟಿತ್ತು ರಾತ್ರಿ ಬಿಗ್ ಬಾಸ್ ಮನೆಯಲ್ಲಿ. ಅಷ್ಟು ವಿಡಿಯೋನ ರೆಕಾರ್ಡ್ ಮಾಡಿ ಇಟ್ಟಿದ್ದೀನಿ, ಬಟ್ ಇಲ್ಲಿ ಹಾಕಕ್ ಆಗಲ್ಲ, ಹಾಕಂದ್ರೆ ಕಾಪಿರೈಟ್ ನನಗ್ ಬರುತ್ತೆ. ನಾನು ಟ್ರೈ ಮಾಡ್ತೀನಿ ಈ ವಿಡಿಯೋನ ಅಟ್ ಲೀಸ್ಟ್ ನಾನು ಏನಾದ್ರೂ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಕ್ ಆಗುತ್ತಾ ಗೊತ್ತಿಲ್ಲ, ಜಸ್ಟ್ ಐ ವಿಲ್ ಟ್ರೈ ಅಷ್ಟೇ, ಟ್ರೈ ನಾನು ಟ್ರೈ ಮಾಡ್ತೀನಿ. ಬಟ್ ಇದೆಲ್ಲಂತೂ ಪೋಸ್ಟ್ ಮಾಡಕ್ ಆಗಲ್ಲ ಯೂಟ್ಯೂಬ್ ಅಲ್ಲಿ. ನೋಡೋಣ ಇವತ್ತು ಯಾರು ಎಲಿಮಿನೇಟ್ ಆಗ್ತಾರೆ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ನಮಸ್ಕಾರ.